ಶೋರ್. ಮೊದಲು ಸ್ವಾಮಿ ಸರ್ನ ಮಾತಾಡಕ್ ಬಿಟ್ಬಿಡದ, ನಾನು ಲಾಸ್ಟಲ್ಲಿ ಮಾತಾಡ್ಲ ಅಂತ ಮಾತಾಡ್ಬಿಡಿ ಸರ್. ನೀವು ನೀವು ಬರೀ ಓಡಾಡ್ತಿದ್ದೀರಾ ಅಲ್ವಾ, ಫಸ್ಟ್ ಅವ್ರು ಮಾತಾಡ್ಬಿಡಿ, ಲಾಸ್ಟಿಗೆ ನಾನು ಮಾತಾಡ್ತೀನಿ. ಹಾಂ, ಡೆವಿಲ್ ಹುಡುಕ್ತಿದ್ದ ಮಾತಾಡ್ತೀರಾ ಸ್ವಾಮಿ ಸರ್, ಇಲ್ಲ ನಾನು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ನಮಗೆ ಶುಭ ಕೋರೋದಕ್ಕೆ ಬಂದಿರುವಂಥ ಅಷ್ಟು ಜನರಿಗೆ ಮೊದಲನೇದಾಗಿ ಜೋರಾದ ಚಪ್ಪಾಳೆ ನಿಮ್ಮೆಲ್ರಿಗೂ. ಯಾಕಂದರೆ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಜನಬಲ ಬೇಕಾಗುತ್ತೆ. ನಾವು ಎಷ್ಟು ಜನ ನಮ್ಮ ಜೊತೆ ನಿಂತಿದ್ದಾರೆ, ನಮ್ಮ ಜೊತೆ ಎಷ್ಟು ಜನ ನಮ್ಮ ಮುಂದೆ ನಮ್ಮನ್ನು ತಗೊಂಡು ಹೋಗ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನನಗದು ಇಲ್ಲೆಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಪ್ರತಾಪ್ ಅವರು, ನಮ್ಮ ಡೈರೆಕ್ಟರ್ ಲಾಲಿ ರಾಘವ್ ಅವರು, ಸ್ವಾಮಿ ಸರ್, ನಮ್ಮ ಪ್ರೊಡ್ಯೂಸರ್ ವಿದ್ಯಾಸಾಗರ್ ಸರ್, ಇವರೆಲ್ಲರ ಕಡೆಯಿಂದ ನೀವು ಒಂದಿಷ್ಟು ಜನ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಕಡೆಯಿಂದ ಯಾರೂ ಬಂದಿಲ್ಲ, ಬಟ್ ನೀವೆಲ್ಲರೂ ನನ್ನ ಕಡೆಯವರು ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ನೀವೆಲ್ಲರೂ ನಮ್ಮ ಸಿನಿಮಾ ನಾವು ಬ್ಲೆಸ್ ಮಾಡೋದಕ್ಕೋಸ್ಕರ ಬಂದಿದ್ದೀರಾ. ತುಂಬ ತುಂಬ ಖುಷಿ ಇದೆ ನನಗೆ. ಯಾವಾಗಲೂ ಒಂದು ಒಂದು ಸಿನಿಮಾ, ಇವಾಗ ಅದೇ ದಿವ್ಯಾ ಕೇಳಿದ್ರು ಸಿನಿಮಾ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ ಏನಾಗುತ್ತೆ ಅಂದರೆ, ಸಿನಿಮಾ ಇವಾಗ ಜೂನ್ 9 ರಿಲೀಸ್ ಆಗ್ತಾ ಇದೆ. ಜೂನ್ 9 ರಿಲೀಸ್ ಆದಮೇಲೆ ಯಾರಿಗೂ ಕೂಡ ಟೀಮ್ನ ಥ್ಯಾಂಕ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗಲ್ಲ. ಏನಾಯಿತು ಸಿನಿಮಾದಲ್ಲಿ, ಏನಾಯಿತು ಅದನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಗಲ್ಲ. ಬಿಕಾಸ್ ಅದಾದಮೇಲೆ ನಾವು ಮತ್ತೆ ಪ್ರೆಸ್ ಮೀಟ್ ಇದ್ರೆ ಎಸ್, ಬಟ್ ನಾವು ಸಿನಿಮಾನ ತಂದ್ಬಿಡ್ತೀವಿ ನಿಮ್ಮ ಮುಂದೆ. ಸೊ ಅದಕ್ಕೆ ಈ ಒಂದು ಅವಕಾಶನ ಎಲ್ಲ ಯೂಟಿಲೈಸ್ ಮಾಡ್ಕೊತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಮಾಡೋದಕ್ಕೆ ಎಲ್ಲ. ಸೊ ನಾನು ಸಿನಿಮಾ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮುಖ್ಯವಾಗಿ ಹೇಳ್ಕೋಬೇಕಂತ ಹೇಳಿದ್ರೆ, ನನ್ನ ಪಾತ್ರ ಡೈರೆಕ್ಟರ್ ಹೇಳ್ದಂಗೆ ಇಂದುಮತಿ ಪಾತ್ರ. ಒಂದು ಕತೆ ಹೇಳಿದಾಗ ನನಗೆ ಕೆಲವು ವಿಷಯಗಳು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಡೆಫಿನೆಟ್ಲಿ ಕತೆ ತುಂಬ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದಾರೆ. ಒಂದು ಒಂದು ಇಲ್ಲಿವರೆಗೂ ಮಾಡಿದಂಥ ಸಿನಿಮಾ ಹಾರರ್ ಹೌದು. ಈಗಷ್ಟೇ ತಾಯ್ತ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಯಿತು. ಸೊ ಅದರಲ್ಲೂ ಒಂದಷ್ಟು ಹಾರರ್ ನೀವೆಲ್ಲ ನೋಡಿರ್ತೀರ ನಂದು. ಆದರೆ ಈ ಸಿನಿಮಾದಲ್ಲಿ ಅದಲ್ಲ. ಇದರಲ್ಲಿ ಏನಂದರೆ, ಒಂದು ಪ್ರತಾಪ್ ಅವ್ರದ್ದು 2 ಲುಕ್ ನೋಡಿದ್ರಿ, ನಾನು ಕತೆ ಹೇಳಂಗಿಲ್ಲ, ಬಟ್ ನಿಮಗೆ ಒಂದು ಒಂದು ಥಾಟ್ ಬಂದಿರುತ್ತೆ ಸಿನಿಮಾದಲ್ಲಿ ಏನೋ ಇದೆ, 2 ಪಾತ್ರ ಮಾಡ್ತಿದ್ದಾರೆ ಅವರು ಅನ್ನೋ ಥರ. ಸೊ ಅದನ್ನು ನೀವು ಸಿನಿಮಾದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಂದು ಪಾತ್ರದಲ್ಲಿ 2 ಶೇಡ್ ಕಾಣುತ್ತೆ. ಆ 2 ಶೇಡ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಒಂದು ತುಂಬಾ ಮುದ್ದು ಹುಡುಗಿ, ತುಂಬಾ ನಮ್ಮ ಸುಧಾ ಅವರ ಕಾಸ್ಟ್ಯೂಮ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಸ್ವಾಮಿ ಸರ್ ಕ್ಯಾಮ್ರಾ ಕಣ್ಗಳಲ್ಲಿ. ತುಂಬಾ ಒಂದು ಗ್ಲ್ಯಾಮರಸ್ ಆಗಿ ತುಂಬ ಒಂದು ಬ್ಯೂಟಿಫುಲ್ ಶೇಡ್ ಕೊಟ್ಟಿದ್ದಾರೆ. ಇನ್ನೊಂದು ಒಂದು ಸ್ವಲ್ಪ ಹಾರರ್ ಟಚ್ ಇದೆ, ಒಂದು ಸ್ವಲ್ಪ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇದೆ, ಆ ಒಂದು ಪಾತ್ರನೂ ಇದೆ. ಸೊ ಖಂಡಿತ ಸಿನಿಮಾದಲ್ಲಿ ನಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ ಸಿನಿಮಾನ ಥಿಯೇಟರಲ್ಲಿ ನೋಡೋದೇ ಒಂದು ಮಜಾ ಸರ್. ನಿಜವಾಗ್ಲೂ ಏನಾಗುತ್ತೆ, OTT ಖಂಡಿತ ಹೌದು, ನಮ್ಮ ಕಂಫರ್ಟಬಲ್ ಸೋಫಾದಲ್ಲಿ ನಾವು ಕುತ್ಕೊಂಡು ಸಿನಿಮಾ ನೋಡ್ತೀವಿ, ಬಟ್ ಥಿಯೇಟರಲ್ಲಿ ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಿವಿಗೆ ಬಿದ್ದಾಗ, ಒಂದು ಸಿನಿಮಾ ತೆರೆ ಮುಂದೆ, ನಮ್ಗೆ ಆರ್ಟಿಸ್ಟ್ಗೂ ಅಷ್ಟೇ, ಸಿನಿಮಾ ಥಿಯೇಟರಲ್ಲಿ ರಿಲೀಸ್ ಆದಾಗಲೇ ಅದು ರಿಲೀಸ್ ಅಂತ. ನನ್ನ ಸಿನಿಮಾಗಳು OTT ರಿಲೀಸ್ ಅಂದಾಗ ನನಗೆಲ್ಲೋ ಒಂದು ಕಡೆ ಅಯ್ಯೋ ಬೇಡ, ಥಿಯೇಟರಲ್ಲಿ ಬರಲಿ, ಥಿಯೇಟರಲ್ಲಿ ಜನ ಶಿಳ್ಳೆ ಹಾಕೋದು ಹಾಕಿ, ಒಂದ್ಸತಿ ಶಿಳ್ಳೆ ಹಾಕಿ ಹೆಂಗೆ ಕೇಳಿಸಿದೆ ನೋಡೋಣ. ಸೊ ನೋಡಿ, ಈ ಎನರ್ಜಿ ಇದೆಯಲ್ಲ, ಈ ಶಿಳ್ಳೆ, ಈ ಚಪ್ಪಾಳೆ ಕಿರ್ಚೋದು, ಅದು ಆ ಎನರ್ಜಿ ಇದ್ರೇ ಸಿನಿಮಾ ರಿಲೀಸ್ ಆಯಿತು ಅನ್ನೋ ಫೀಲಿಂಗ್ ಬರೋದು. ಅದು ನಮಗೆ OTT ರಿಲೀಸ್ ಆಗಿದ್ರೆ ಹೆಂಗೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಇದೇ ಜೂನ್ 9 ನಮ್ಮ ಸ್ತಬ್ಧ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ನೀವು ಹೇಗೆ ನಮ್ಮ ಸಿನಿಮಾಗೆ ಇಷ್ಟು ಸಪೋರ್ಟಿವ್ ಆಗಿ ಇವತ್ತು ಬಂದ್ರಿ, ಹೀಗೆ ಸಿನಿಮಾ ರಿಲೀಸ್ ಆದ ನಂತರನೂ ಕೂಡ ನಿಮ್ಮ ಸ್ನೇಹಿತರಿಗೆ ಸಿನಿಮಾನ ನೋಡಿ, ಸಿನಿಮಾ ಇಷ್ಟ ಆದಮೇಲೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಎಲ್ಲರಿಗೂ ಬಂದು ಸಿನಿಮಾನ ನೋಡಕ್ಕೆ ಹೇಳಿ. ಸೊ ನಾನು ಕೂಡ ನನ್ನ ಕಡೆಯಿಂದ ನನ್ನ ಟೀಮ್ಗೆ ನಾನು ಥ್ಯಾಂಕ್ ಮಾಡಲೇಬೇಕು. ಪ್ರತಾಪ್ ಅವರು ಒನ್ ಆಫ್ ದ ನೈಸೆಸ್ಟ್ ಪರ್ಸನ್, ನಿಜವಾಗ್ಲೂ ತುಂಬ ಒಳ್ಳೆ ಆಕ್ಟರು, ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಜೆಂಟಲ್ಮ್ಯಾನ್. ಒಂದು ಪ್ರತಿಯೊಂದು ಯುನೋ ಒಂದು ನೀವು ನೋಡಿದ್ರಿ ಆ ಮುತ್ಸೆ ಮುತ್ಸೆ ಸಾಂಗ್, ನಮ್ಮ ಸ್ವಾಮಿ ಸರ್ ಅಂತೂ ತುಂಬ ಹಿಂಸೆ ಕೊಟ್ಬಿಟ್ರು ನನಗೆ, ಮೇಡಮ್ ಇಲ್ಲಿ ಮುತ್ತು ಅಯ್ಯೋ ಬಿಡಿ ಅಂತ ನಾನು, ಆಯ್ತಾ ಆ ಸಾಂಗೇ ಮುತ್ಸೆ 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 ಅಂತ. ಸೊ ಅದಕ್ಕೆ ನಾನು ಸರ್ ಬಿಟ್ಬಿಡಿ ಅಂತ, ಇಲ್ಲ ಮೇಡಮ್ ಇಲ್ಲೊಂದೇ ಇರೋದ್ರಿ. ಸೊ ಬಟ್ ಹೀ ವಾಸ್ ಸಚ್ ಅ ನೈಸ್ ಪರ್ಸನ್, ಇವಾಸ್ ಲೈಕ್ ಮೇಡಮ್ ಓಕೆನಾ ಅಂತ. ಬಟ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಇವತ್ತು ನಾವು ಸಾಂಗ್ ನೋಡಬೇಕಾದ್ರೆ, ಆ ಒಂದು ಖುಷಿ ಆಗುತ್ತೆ ದಟ್ ಓಕೆ ತುಂಬ ಚೆನ್ನಾಗಿ ಬಂದಿದೆ ಹಾಡು, ತುಂಬ ಒಂದು
ಜನ ನೋಡಿದಾಗ ಒಂದು ಖುಷಿ ಪಡ್ತಾರೆ. ಒಂದು ಮ್ಯಾರಿಡ್ ಕಪಲ್ ಮಧ್ಯ ಒಂದು ಕೆಮಿಸ್ಟ್ರಿ ಹೇಗಿರ್ಬೇಕು, ಆ ಮುದ್ದು ಮುದ್ದು ಮಾತುಗಳು, ಆ ಮುದ್ದು ಮುದ್ದು ಕೆಮಿಸ್ಟ್ರಿ ಹೇಗಿರ್ಬೇಕು, ಅದನ್ನ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ಅದು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಪ್ರತಾಪ್ ಇಸ್ ಡೆಫಿನೆಟ್ಲಿ ಅ ವೆರಿ ನೈಸ್ ಆಕ್ಟರ್ ಅಂಡ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ, ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅದ್ರ ಬಗ್ಗೆ ಹೇಳೋದೇ ಬೇಡ. ರಾಘಣ್ಣ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ. ನಾನು ಆಗ್ಲೇ ಹೇಳಿದೆ ಎರಡು ಕಾರಣಕ್ಕೆ ನಾನು ಸಿನಿಮಾ ಒಪ್ಕೊಂಡಿದ್ದು, ಒಂದು ಕತೆ, ಇನ್ನೊಂದು ಡೆಫಿನೆಟ್ಲಿ ರಾಘಣ್ಣ. ಯಾಕಂದ್ರೆ ನನ್ನ ಒಂದು ಅದೃಷ್ಟ ಏನಂದ್ರೆ ದೊಡ್ಡ ಮನೆ ಮೂರು ಜನರ ಜೊತೆ ಅಭಿನಯಿಸುವಂತ ಏಕೈಕ ಹೀರೋಯಿನ್ ನಾನು ಅನ್ಸುತ್ತೆ, ಗೊತ್ತಿಲ್ಲ ನನ್ಗೆ ಬೇರೆಯವ್ರು ಇದಾರ ಅಂತ. ಬಟ್ ಶಿವಣ್ಣ ಜೊತೆ ನಾನು ಅಭಿನಯಿಸಿದ್ದೀನಿ, ಅಪ್ಪುಸರ್ ಜೊತೆ ಅಭಿನಯಿಸಿದ್ದೀನಿ, ರಾಘಣ್ಣ ಜೊತೆ ಅಭಿನಯಿಸುವಂತ ಅವಕಾಶ ನನ್ಗೆ ಸ್ತಬ್ಧದಲ್ಲಿ ಸಿಕ್ಕಿತ್ತು. ಅವರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದೆ ಜಾಕಿ ಸಿನಿಮಾದಲ್ಲಿ, ಆದ್ರೆ ಅವರ ಜೊತೆ ಆಕ್ಟ್ ಮಾಡಿರ್ಲಿಲ್ಲ. ಆ ಒಂದು ಕೊರಗು ನನ್ನಲ್ಲಿತ್ತು, ಅದು ಸ್ತಬ್ಧ ಸಿನಿಮಾ ತೀರಿಸ್ತು. ಸೊ ಅವರ ಜೊತೆ ಅಭಿನಯಿಸಿದ್ದು ತುಂಬಾ ಖುಷಿ ಆಯ್ತು. ಅವರು ಕೂಡ ನನ್ನ ತಂದೆ ಪಾತ್ರ, ಒಂದು ನಿಜವಾಗ್ಲೂ ಒಂದು ತಂದೆ ಮಗಳ ಬಾಂಧವ್ಯ ಸಿನಿಮಾದಲ್ಲಿ ಕಾಣಿಸುತ್ತೆ ನಿಮ್ಗೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಕಮಿಂಗ್ ಟು ಮೈ ಟೀಮ್, ನಮ್ಮ ಡಿರೆಕ್ಟರ್ ಲಾಲಿ ರಾಘವ್ ಅವರು ಒಂದು ಸಿನಿಮಾನ ಅವರು ತಲೆ ಅವರ ವಿಷುವಲಲ್ಲಿ ಅವರು ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟಿದ್ದಾರೆ. ಸೊ ಹಿ ವಾಸ್ ವೆರಿ ಕ್ಲಿಯರ್, ಮೇಡಮ್ ನಂಗೆ ಇದೇ ಬೇಕು, ನಂಗೆ ಹಿಂಗೆ ಬೇಕು, ನನ್ನ ಪಾತ್ರ ಈ ಥರನೇ ಮಾಡಬೇಕು ಅಂತ. ಸೊ ಒಬ್ಬ ಡೈರೆಕ್ಟರ್ಗೆ ಆ ಮಟ್ಟದ ಒಂದು ಕ್ಲಾರಿಟಿ ಇರಬೇಕಾದ್ರೆ ಆರ್ಟಿಸ್ಟಿಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ರಾಘವ್ ಸರ್. ಆಮೇಲೆ ಮುಖ್ಯವಾಗಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕಾರಣ ನಮ್ಮ ಸ್ವಾಮಿ ಸರ್, ಅವ್ರು ಇಡೀ ಓಡಾಡ್ತಾನೆ ಇದ್ದಾರೆ ಆಗ್ಲಿಂದ. ಮಾರುತಿ 800 ಹಿಂದೆನೆ ಇದ್ದೀರಾ ಸರ್ ಇನ್ನು? ಸೊ ನಿಜವಾಗ್ಲೂ ಒಂದು ಆರ್ಗನೈಸ್ ಮಾಡೋದಾಗ್ಲಿ, ಪ್ರತಿಯೊಬ್ಬನ್ನ ಕರೆಕ್ಟಾಗಿ ಪ್ಲೇಸ್ ಮಾಡೋದಾಗ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾರಿಗೂ ಒಂದ್ ಕಿಂಚಿತ್ತು ಬೇಜಾರಾಗಬಾರ್ದು ಅನ್ನೋ ರೀತಿಲಿ ಹಿ ಹ್ಯಾಸ್ ಹ್ಯಾಂಡಲ್ಡ್.